ಮೇಕೆ ಮೇಯಿಸಲು ತೆರಳಿದ್ದ 65 ವರ್ಷದ ವಯಸ್ಸಾದ ಅಜ್ಜಿನ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚನ್ನರಾಯಪಟ್ಟಣ ಪೊಲೀಸರು 53 ಗ್ರಾಂ ಚಿನ್ನ ಹಾಗೂ 2 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಯಸ್ಮಿ ಮೊಹಮ್ಮದ್ ಸುಜಿತ ಮಾಹಿತಿ ನೀಡಿದ್ದಾರೆ. ನಗರದ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ 2 ಪ್ರತ್ಯೇಕ ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದ್ರು. ಚನ್ನರಾಯಪಟ್ಟಣ ತಾಲೂಕಿನ ಅಡಗೂರು ಗ್ರಾಮದ ಮೃತ ಸುಶೀಲಮ್ಮ ಎಂಬುವರು ನವೆಂಬರ್ 21ರಂದು ನಾಯಿಗುಂಡಿ ಹಳ್ಳದ ಸಮೀಪ ಶವವಾಗಿ ಪತ್ತೆಯಾಗಿದ್ರು. ಇವರ ಮಗ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಹಿನ್ನೆಲೆ ತನಿಖೆ ಕೈಗೊಂಡ ಪೊಲೀಸರು ಇಬ್ಬರು ಆರೋಪಿಗಳು ಆದ ಅಡಗೂರು ಗ್ರಾಮದವರು ಆದ ಕಾರ್ತಿಕ್ ಹಾಗೂ ಸಾಗರ್ ಎಂಬುವರನ್ನ ಬಂಧಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳಿಂದ ಒಟ್ಟು 53 ಗ್ರಾಂ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಚಿನ್ನಕ್ಕಾಗಿ ಅಜ್ಜಿಯ ಕೊಲೆ. ಸುಶೀಲಮ್ಮ ಜೀವನಾಂಶಕ್ಕಾಗಿ ಮೇಕೆಗಳನ್ನ ಸಾಕಿಕೊಂಡಿದ್ದು ಪ್ರತಿನಿತ್ಯ ಅವುಗಳನ್ನ ಮೇಯಿಸಲು ಕೆರೆಕೋಡಿ ನಾಯಿಗುಂಡಿ ಹಳ್ಳದ ಕಡೆ ಹೋಗ್ತಾ ಇದ್ರು. ನವೆಂಬರ್ 20 ಸಂಜೆ ವೇಳೆಗಾಗಲೇ ಮೇಕೆಗಳು ಮಾತ್ರ ಮನೆಗೆ ಬಂದಿವೆ, ಆದರೆ ಸುಶೀಲಮ್ಮ ಮನೆಗೆ ಬಂದಿಲ್ಲ. ಅನುಮಾನಗೊಂಡ ಮಗ ಬಸವರಾಜಾಚಾರಿ ಚನ್ನರಾಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನವೆಂಬರ್ 21ರಂದು ನಾಯಿಗುಂಡಿ ಹಳ್ಳದ ಹತ್ತಿರ ಶವವಾಗಿ ಸಿಕ್ಕಿದ್ದಾರೆ. ಮೃತ ಸುಶೀಲಮ್ಮ ಧರಿಸಿದ ಚಿನ್ನದ ಓಲೆ, ಕೈಬಳೆ, ಕುತ್ತಿಗೆಯಲ್ಲಿ ಇದ್ದ ಚಿನ್ನದ ಮಾಂಗಲ್ಯ ಸರ ಈ ವೇಳೆ ನಾಪತ್ತೆಯಾಗಿದ್ವು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭಿಸಿದ ಪೊಲೀಸರು ಚಿನ್ನದ ಆಭರಣಗಳು ಕಾಣೆಯಾದ ಹಿನ್ನೆಲೆ ಕೆಲ ಚಿನ್ನದ ಅಂಗಡಿಗಳಿಗೆ ಪರಿಶೀಲನೆಗೆ ತೆರಳಿದ ವೇಳೆ ಹಂತಕರು ಸಿಕ್ಕಿಬಿದ್ದಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ವೃದ್ಧೆಯ ಕೊಲೆ. ಕ್ಷುಲ್ಲಕ ಕಾರಣಕ್ಕೆ ವೃದ್ಧೆಯನ್ನ ಹತ್ಯೆಗೈದು ಚಿನ್ನಾಭರಣ ದೋಚಿದ ಘಟನೆಯು ಅರಕಲಗೂಡು ತಾಲೂಕು ಶೆಟ್ಟರಕೊಪ್ಪಲು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆದಿದ್ದು, ಹತ್ಯೆಗೈದ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೃತ ದುರ್ದೈವಿ ಸರೋಜಮ್ಮ ಅವರನ್ನ ನವೆಂಬರ್ 19ರಂದು ಕೊಲೆ ಮಾಡಲಾಗಿತ್ತು. ಮೃತದೇಹದಲ್ಲಿ ಕಿವಿಯಲ್ಲಿದ್ದ ಓಲೆ, ಮಾಟಿ ಕಾಸು, ಕರಿಮಣಿ ಸಮೇತ ಮಾಂಗಲ್ಯ ಸರ ಕಳವು ಮಾಡಲಾಗಿತ್ತು. ಆರೋಪಿ ಪತ್ತೆಗಾಗಿ ರಚನೆ ಮಾಡಲಾಗಿದ್ದ ವಿಶೇಷ ಪೊಲೀಸರ ತಂಡವು ಹಂತಕನನ್ನ ವಶಪಡಿಸಿಕೊಂಡಿದ್ದಾರೆ. ಅರಕಲಗೂಡು ತಾಲೂಕಿನ ಕಾರೆಹಳ್ಳಿ ಗ್ರಾಮದ ರವಿಕುಮಾರ್ ಎಂಬಾತ ಬಂಧಿತ ಆರೋಪಿ. ಆರೋಪಿಯಿಂದ 65,000 ಬೆಲೆ ಬಾಳುವಂತಹ ಚಿನ್ನಾಭರಣ ಹಾಗೂ ಬೈಕ್ ಅರಕಲಗೂಡು ಪೊಲೀಸ್ ಸ್ಟೇಷನ್ ಮೊಕದ್ದಮೆ ಸಂಖ್ಯೆ 265/23ರಲ್ಲಿ ಸರೋಜಮ್ಮ ಎಂಬವರು ಕೊಲೆ ಆಗಿದ್ದಾರೆ ಅಂತ ಅವ್ರ ಮಗ ನಾರಾಯಣ ಅವರು ಕೊಟ್ಟರ ದೂರಿನ ಮೇಲೆ ಒಂದು ಘಟನೆಯನ್ನು FIR ದಾಖಲು ಮಾಡಿದ್ದೀವಿ. ಅದಾದಮೇಲೆ ನಾವು ತನಿಖೆಯನ್ನು ಮುಂದುವರಿಸುವಾಗ ಅದೇ ಊರದ ಸೇರಿದ ಅರಕಲಗೂಡು ತಾಲೂಕಿಗೆ ಸೇರಿದ ರವಿಕುಮಾರ್ ಅವರು ಚಿನ್ನಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಪ್ರಕಾರ ರವಿಕುಮಾರ್ ಅವರು ವಿಕ್ಟಿಮ್ ಆದ ಸರೋಜಮ್ಮ ಅವರಿಗೆ ಕುರಿ ಮಾರಾಟ ಮಾಡೋ ವಿಷಯದಲ್ಲಿ ಅವರು ಸಂಪರ್ಕ ಮಾಡಿದ್ದಾರೆ. ಅದು ಅಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆ ಟೈಮಲ್ಲಿ ಅವ್ರನ್ನು ವಿಕ್ಟಿಮ್ಗೆ ಹೊಡೆದಿದ್ದಾರೆ. ಆ ವಿಕ್ಟಿಮ್ ಹೊಡೆದ ಸಮಯದಲ್ಲಿ ವಿಕ್ಟಿಮ್ ತೀರ್ಕೊಂಡಿದ್ದಾರೆ. ಅದಾದಮೇಲೆ ಅವರು ಮೈ ಮೇಲಿರುವ ಎಂಟು ಚಿನ್ನ ಇತ್ತು, ಅರೌಂಡ್ 10.5 ಗ್ರಾಮ್ಸ್ ಆಫ್ ಗೋಲ್ಡ್. ಆ ಚಿನ್ನ ತಗೊಂಡು ಹೋಗಿದೆ. ನಮ್ಮ ತನಿಖೆಯಲ್ಲಿ ಅವರು ಚಿನ್ನ ತಗೊಂಡು ಹೋಗಿರೋದು ಕಾಣೆಯಾಗಿರೋದು ನಮ್ಗೆ ಕಂಡು ಬಂತು. ಸೊ ಅದ್ರಮೇಲೆ ನಾವು ತನಿಖೆಯನ್ನು ಮುಂದುವರಿಸಿ ಈಗ ಅಕ್ಯೂಸ್ಟ್ ಅನ್ನು ದಸ್ತಗಿರಿ ಮಾಡಿದ್ವಿ. ಘಟನೆ ಆಗಿರೋದು ಶೆಟ್ರಕೊಪ್ಪಲಲ್ಲಿ ಮತ್ತು ಅರಕಲಗೂಡು ತಾಲೂಕು ಬೋಧ ವಿಕ್ಟಿಮ್ ಅಂದಿ ಅಕ್ಯೂಸ್ಟ್ ಅರಕಲಗೂಡು ತಾಲೂಕು ಸೇರಿದ ಒಂದೇ ಊರು ಶೆಟ್ರಕೊಪ್ಪ. ಅಕ್ಯೂಸ್ಟ್ ಬಂದು ಕಾರೇಹಳ್ಳಿ ವಿಲೇಜ್, ಡಿಸೀಸ್ಡ್ ಬಂದು ಶೆಟ್ರಕೊಪ್ಪ ಒಂದೇ ತಾಲೂಕು ಅರಕಲಗೂಡು ತಾಲೂಕು. ಕುರಿ ವ್ಯಾಪಾರ ಮಾಡೋಕ್ಕೆ ಹೋಗಿದ್ದಾರೆ, ಅಲ್ಲಿ ಸ್ವಲ್ಪ ಗಲಾಟೆ ಆಗಿದೆ. ಒಂದು 2-3 ದಿನ ಘಟನೆ ಆಗಿದೆ, 2-3 ದಿನ ಹಿಂದೆನೂ ಅಕ್ಯೂಸ್ ಬಂದು ವ್ಯಕ್ತಿ ಮಾತ್ರ ಮಾತಾಡಿದ್ದಾರೆ. 2-3 ದಿನ ಸದ್ಯಕ್ಕೆ ತನಿಖೆಯಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಕುರಿಗೋಸ್ಕರ ಮರ್ಡರ್ ಆಗಿದೆ ಅಂತ ಮಾಹಿತಿ ಇದೆ. ಬಟ್ ನಾವಿನ್ನು ಪೂರ್ವ ಕಂಪ್ಲೀಟ್ ತನಿಖೆ ಮಾಡಬೇಕಾಗಿದೆ.